हाय एल्लरिगू वेलकम टू माय चैनल नन्न हेसरु आशा नन्न चैनल हेसरु किरुनगु अंत नन्न चैनल नीविन्नु सब्सक्राइब माड्कोंडिल्ल अंद्रे प्लीज सब्सक्राइब माड्कोळ्ळि हागे सब्सक्राइब माडिद कूडले बेल बटन न प्रेस माडि बेल बटन प्रेस माडोद्रिंद नानु हाकुव मुंदिन वीडियोद नोटिफिकेशन निमगे ईजियागि सिगुत्ते नीवु आरामवागि नोडबहुदु हागे नन्न वीडियो इष्ट आद्रे ओंदु लाइक कोडि इवत्तु फ्राइडे इवनिंग वीडियो मार्ता इदीनि नानु फ्राइडे मॉर्निंग नानु ओंदु ऑलरेडी वीडियो माडी पब्लिश माडिदीनि नोडि अदन्न सारी कलेक्शन बग्गे हागे ईग फ्राइडे इवनिंग ओंदु होम रेमेडी हेळ्ळिक्के अंत तयार माड्कोंडिदीनि नानु इवत्तु बेळग्गे बेळग्गे ओंदु गेट पक्क स्वल्प क्लीन माडोण अंत होदाग नंगे कहि बेविन गिड काणिस्तु कन्फ्यूज आगबेडि कर्बेवु अल्ल वगरणे हाक्तिवल्ल अदल्ल कहि बेविन गिड नोडि हीगिर्तदे कहि बेवु सामान्य एल्लरिगू गोत्तिरुत्ते इदु कहि बेविन गिड इदरिंद ओंदु होम रेमेडि हेळ्तीनि आक्चुअली ईग मळेगाल आद्रिंद सामान्यवागि फंगस् इदु एल्लरिगू आगुत्ते ई काल् बेरळिन संधियल्लि कालिन पाददल्लि स्वल्प उरि बरोदु हुण्णदगे आगोदु ನೀರಲ್ಲಿ ಜಾಸ್ತಿ ಕೆಲಸ ಮಾಡುವವರಿಗೆ ಹೀಗಾಗ್ತದೆ ಕೆಲವರಿಗೆ ಶುಗರ್ ಇದ್ದವರಿಗೆ ಆಗ್ತದೆ ಜಾಸ್ತಿಯಾಗಿ ಈಗ ಗದ್ದೆ ಕೆಲಸ ಮಾಡುವವರು ಅವರಿಗೆಲ್ಲ ಪಾಪ ತುಂಬಾ ಇದಾಗುತ್ತೆ ಕಾಲಲ್ಲಿ ಫಂಗಸ್ ಬಂದಿರುತ್ತೆ ಕೆಲಸ ಮಾಡುವಾಗ ಗೊತ್ತಾಗಲ್ಲ ಬಟ್ ರಾತ್ರಿ ಟೈಮ್ ಅಲ್ಲಿ ಮಲಗೋಕೂ ಕೂಡ ಆಗಲ್ಲ ಅಷ್ಟು ಕಷ್ಟ ಆಗುತ್ತೆ ಅವರಿಗೆ ಅದಕ್ಕೆ ತೆಂಗಿನ ಎಣ್ಣೆ ನಾವು ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಲ್ಲ ತೆಂಗಿನ ಎಣ್ಣೆ ಅಪ್ಲೈ ಮಾಡ್ತಾರೆ ಅದು ಕೂಡ ಒಳ್ಳೆ ಹೋಮ್ ರೆಮಿಡಿ ಅದನ್ನ ಅಪ್ಲೈ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅದರ ಜೊತೆಗೆ ಈ ಕಹಿಬೇವು ಅಂತ ಇದೆ ನೋಡಿ ಇದರ ಆಯಿಲ್ ಅನ್ನು ಅಪ್ಲೈ ಮಾಡಿ ನೋಡಿ ಇದರ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕ್ರಮೇಣ ನಿಮ್ಮ ಕಾಲಿನ ಫಂಗಸ್ ಏನಿದೆ ಅದು ಕಡಿಮೆ ಆಗುತ್ತೆ ಇದರ ಎಲೆ ನಿಮಗೆ ಡೈರೆಕ್ಟ್ ಆಗಿ ಹೀಗೆ ಸಿಕ್ಕಿದ್ರೆ ಇದನ್ನ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ರಾತ್ರಿ ಮಲಗುವಾಗ ನೀವು ಅಪ್ಲೈ ಮಾಡಿದ್ರೆ ಕಾಲಿಗೆ ಅಪ್ಲೈ ಮಾಡಿದ್ರೆ ಅದು ಫಂಗಸ್ ಆಗಿರೋದು ಕಡಿಮೆ ಆಗುತ್ತೆ ಬರುತ್ತೆ ಮತ್ತೆ ಉರಿ ಏನಿರುತ್ತದೆ ಅದರದು ಅದು ಕಡಿಮೆ ಆಗುತ್ತೆ ಹಾಗಾಗಿ ಇದರ ಊರಿನಲ್ಲಿಯೇ ಅಥವಾ ಎಲ್ಲಿ ಸಿಟಿಯಲ್ಲಿ ಇದ್ದವರಿಗೂ ಕೂಡ ಇದರ ಎಲೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಫ್ರಿಜ್ ಅಲ್ಲಿ ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ದಿನ ನೀವು ಹಚ್ಚುತ್ತಾ ಬಂದ್ರೆ ಕಾಲಲ್ಲಿರುವ ಫಂಗಸ್ ಏನು ಕೆಸರು ಹುಣ್ಣು ಅಂತ ಕೂಡ ಹೇಳ್ತಾರೆ ಹೇಸಿರೋದು ಅಂತ ಹೇಳ್ತಾರೆ ನಮ್ಮ ಕಡೆ ಹೇಸಿರೋದು ಅಂತ ಹೇಳ್ತಾರೆ ಹಾಗೆ ಅದು ಕಡಿಮೆ ಆಗಬೇಕಾದ್ರೆ ಇದರ ಎಲೆಯ ಪೇಸ್ಟ್ ಅನ್ನು ಮಾಡಿಬಿಟ್ಟು ನೀವು ಹಚ್ಚಿಕೊಬಹುದು ಇಲ್ಲ ಅಂದ್ರೆ ಇದರ ಆಯಿಲ್ ಎಲ್ಲ ಶಾಪ್ ಗಳಲ್ಲೂ ಸಿಗುತ್ತೆ ಅದರ ಆಯಿಲ್ ಅನ್ನು ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇದು ಸಾಮಾನ್ಯವಾಗಿ ಮಳೆಗಾಲ ಅಲ್ಲ ಕೆಲವರು ಫುಲ್ ಟೈಮ್ ಶೂಸ್ ವೇರ್ ಮಾಡಿರ್ತಾರೆ ಸಾಕ್ಸ್ ಹಾಕೊಂಡಿರ್ತಾರೆ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ಈ ಮಳೆಗಾಲ ಆದ್ರಿಂದ ಟೈಟ್ ಆದ ಶೂ ವೇರ್ ಮಾಡೋದ್ರಿಂದ ಸ್ವಲ್ಪ ಲೆಗ್ ಅಲ್ಲಿ ಫಂಗಸ್ ಬಂದ್ಬಿಟ್ಟು ಬೆರಳಿನ ಸಂಧಿ ಸಂಧಿಯಲ್ಲಿ ಪಾದದ ಇದು ಕಾಲಿನ ಪಾದದ ಮಿಡ್ಲ್ ಅಲ್ಲಿ ಕೂಡ ಹಾಗೆ ಆಗಿರುತ್ತೆ ಅದಕ್ಕೆ ನೀವು ಈ ಕಹಿ ಬೇವಿನಿಂದ ಇದರಿಂದ ಹೋಮ್ ರೆಮಿಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ದಿನನಿತ್ಯ ಯೂಸ್ ಮಾಡಿದ್ರೆ ನಿಮ್ಮ ಕಾಲಿನ ಏನು ಫಂಗಸ್ ಬಂದಿರುತ್ತೆ ಅದು ಕಡಿಮೆ ಆಗುತ್ತೆ ಇನ್ನೊಂದು ಸಿಂಪಲ್ ಆದ ಹೋಮ್ ರೆಮಿಡಿ ಹೇಳ್ತೀನಿ ಅದನ್ನ ಮನೆಯಲ್ಲಿ ನಾವು ಪ್ರಿಪೇರ್ ಮಾಡಬೇಕಂತ ಇಲ್ಲ ಮನೆಯಲ್ಲಿ ಆ ಗಿಡಗಳನ್ನು ಬೆಳೆಸಿದ್ರೆ ಸಾಕು ನಿಮಗೆ ಹೋಮ್ ರೆಮಿಡಿ ನೀವೇ ತಯಾರಿಸ್ಕೊಳ್ತೀರಾ ಅದೇನಂದ್ರೆ ಎಕ್ಕದ ಗಿಡ ಈ ಎಕ್ಕದ ಗಿಡವನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ ಇದರಲ್ಲಿ ವೈಟ್ ಫ್ಲವರ್ ಆಗುತ್ತೆ ನಾನು ಪಿಕ್ ಕೂಡ ಶೇರ್ ಮಾಡ್ತೀನಿ ಆ ಪಿಕ್ ನೋಡಿದಾಗ ನಿಮಗೆ ಈ ಗಿಡದ ಪರಿಚಯ ಆಗಬಹುದು ನಮ್ಮ ಕಡೆ ಇದಕ್ಕೆ ಎಕ್ಕದ ಗಿಡ ಅಂತ ಕರೀತಾರೆ ಬೇರೆ ಕಡೆ ಗೊತ್ತಿಲ್ಲ ನನಗೆ ನಮ್ಮ ಕಡೆ ಎಕ್ಕದ ಗಿಡ ಅಂತ ಕರೀತಾರೆ ಈ ಎಕ್ಕದ ಗಿಡದ ಎಲೆಯನ್ನು ನೋಡಿ ಹೀಗೆ ಮಾಡಿದಾಗ ಇದರಲ್ಲಿ ಹಾಲಿನ ರೂಪದಲ್ಲಿ ಬರ್ತದೆ ನಿಮ್ಮ ಕೈ ಬೆರಳಿನ ಸಂಧಿಯಲ್ಲಿ ಕೈ ಉಗುರಿನ ಸಂಧಿಯಲ್ಲಿ ಉಗುರು ರೆಡ್ ಆಗಿರೋದು ಉಗುರು ಕೆಟ್ಟ ಹೋಗಿರೋದು ಹಾಗೆಲ್ಲ ಆಗ್ತದಲ್ಲ ಕೆಲವರಿಗೆ ಈ ಸಂಧಿ ಸಂಧಿಯಲ್ಲಿ ಕಾಲಿಗಾಗಲಿ ಕೈಗಾಗಲಿ ಆವಾಗ ಈ ಹಾಲನ್ನು ಇಲ್ಲಿ ಬರುವ ಈ ಹಾಲನ್ನು ನಾವು ಹೀಗೆ ಅಪ್ಲೈ ಮಾಡಿದರೆ ನಿಮಗೆ ಆಗಿರುವ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇದನ್ನು ನೀವು ಯಾವಾಗ ಮಾಡಬೇಕಂದ್ರೆ ನಿಮಗೆ ಯಾವಾಗ ನೋವು ಸ್ಟಾರ್ಟ್ ಆಗಿದೆ ಯಾವಾಗ ಗೊತ್ತಾಗ್ತದಲ್ಲ ಆವಾಗಲಿಂದ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು
ಮತ್ತು ಅದು ಕ್ಲಿಯರ್ ಆಗೋ ತನಕ ನೀವು ಅದಕ್ಕೆ ಅಪ್ಲೈ ಮಾಡ್ತಾ ಇರಬೇಕು ಪ್ರತಿದಿನ. ಮತ್ತೆ ಈ ಎಲೆಯನ್ನು ಶುಗರ್ ಪೇಷಂಟ್ ಕೂಡ ಯೂಸ್ ಮಾಡ್ಕೋಬಹುದು. ಅದು ಹೇಗಂದರೆ ಈ ಎಲೆಯನ್ನು ನಾವು ಗ್ಯಾಸ್ ಮೇಲೆ ಸ್ವಲ್ಪ ಇದನ್ನು ಬಿಸಿ ಮಾಡಿಬಿಟ್ಟು ಈ ಎಲೆಯನ್ನು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಿಬಿಟ್ಟು ನಿಮ್ಮ ಕಾಲಿನ ಪಾದದಲ್ಲಿ ಹೇಗಿಡಬೇಕು, ನಿಮ್ಮ ಕಾಲಿನ ಪಾದದ ಅಡಿಯಲ್ಲಿ ಇಟ್ಟು ಸಾಕ್ಸ್ ಅಥವಾ ಸಣ್ಣ ಥ್ರೆಡ್ಡನ್ನು ಈ ಥರ ದಾರವನ್ನು ಈ ಥರ ಕಟ್ಟಬೇಕು ಕಾಲಿಗೆ. ಹಾಗೆ ಕಟ್ಟೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲಲ್ಲಿರುತ್ತೆ, ಮತ್ತು ಪಾದದ ಉರಿ, ನಮಗೆ ಹೀಲ್ಸ್ ಪೇಯ್ನ್ ಏನು ಹೇಳ್ತೀವಿ ಹಿಂಬಾಡು ನೋವು ಬರ್ತದೆ, ಮತ್ತು ಪಾದ ಉರಿ ಬರ್ತದೆ. ಮತ್ತು ಶುಗರ್ ಇದ್ದವರು ಇದನ್ನು ಹೀಗೆ ಪಾದದ ಕಾಲಿನ ಪಾದದ ಅಡಿಭಾಗದಲ್ಲಿ ಹೀಗೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ, ಹೀಗೆ ಇಟ್ಟು ರಾತ್ರಿ ಮಲಗುವಾಗ ಒಂದು ಸಾಕ್ಸ್ ಅಥವಾ ಒಂದು ಥ್ರೆಡ್ ಒಂದು ದಾರದ ಸಹಾಯದಲ್ಲಿ ಹೀಗೆ ಕಟ್ಟಿ ಅದನ್ನು ಇಟ್ಟರೆ ನಿಮಗೆ ಕ್ರಮೇಣ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ ಎಕ್ಕದ ಎಲೆಯಿಂದ ಇನ್ನೊಂದು ಹೆಲ್ಪ್ ಅಂದರೆ ನೀ ಪೇನ್ ಇದ್ದವರಿಗೆ, ಈ ಮುಂಗಾಲು ಗಂಟು ಏನು ಪೇನ್ ಇರುತ್ತೆ, ಕಾಲಿನ ಗಂಟು ಏನು ಪೇನ್ ಬರುತ್ತೆ ನೋಡಿ, ಅದಕ್ಕೆ ಈ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಕಾಲಿನ ಗಂಟಿನ ಹಿಂದಿನ ಭಾಗದಲ್ಲಿ ನೀಯ ಹಿಂದಿನ ಭಾಗದಲ್ಲಿ ಇದನ್ನ ಇಟ್ಟು ಒಂದು ಸಣ್ಣ ಥ್ರೆಡ್ಡನ್ನು ಕಟ್ಟಿ ರಾತ್ರಿ ಮಲಗುವಾಗ ಬಿಟ್ಟರೆ ಆ ಕಾಲಿನ ಗಂಟಿನ ನೋವು ಕಡಿಮೆ ಆಗ್ತದೆ. ಕೆಲವರು ನೀ ಕ್ಯಾಪ್ ಯೂಸ್ ಮಾಡ್ತೀರಾ, ಕಾಲಿನ ಗಂಟಿಗೆ ಕ್ಯಾಪ್ ಯೂಸ್ ಮಾಡ್ತೀರಾ, ಅದರ ಒಳಗಡೆ ಈ ಎಲೆಯನ್ನು ಇಡ್ಬೋದು. ಇದು ನೋವನ್ನು ಕಡಿಮೆ ಮಾಡುವ ಶಕ್ತಿ ಈ ಎಲೆಯಲ್ಲಿ ಇರೋದ್ರಿಂದ ನೀವು ಪ್ರತಿದಿನ ಈ ಎಲೆಯನ್ನು ಇಡ್ಬೋದು, ನಿಮ್ಮ ಕಾಲಿನ ನೋವು ಕಡಿಮೆ ಆಗುತ್ತೆ. ಹೀಗೆ ಪ್ರಾಬ್ಲಮ್ ಇದ್ದವರು ಇದನ್ನು ಯೂಸ್ ಮಾಡಿ ನೋಡಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾಳೆ ಸಟರ್ಡೇ ಮಾರ್ನಿಂಗ್ ನನ್ನ ವಿಡಿಯೋ ಮತ್ತೆ ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ಆ ವಿಡಿಯೋನ ನೋಡಿ, ನೀವು ಎಂಜಾಯ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಟರ್ಡೇ ಮಾರ್ನಿಂಗ್. ನಾನೀಗ ಇಲ್ಲಿ ಯಾಕೆ ಬಂದೆ ಅಂದರೆ, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ರೋಸ್ ಪ್ಲ್ಯಾಂಟ್ ಅಂತ ತೋರಿಸಿದ್ದೀನಿ, ಬಟ್ ಅದು 1-2-3 ರೋಸಸ್ ಅಷ್ಟೇ ಇತ್ತು ಅವತ್ತು. ಇವಾಗ ಎಷ್ಟಿದೆ ನೋಡಿ ನೀವು. ಮತ್ತು ಇಷ್ಟೊಂದು ರೋಸಸ್ ಆಗಿದೆ, ಬಟ್ ಇದರ ಎಲೆಗಳು ನೋಡಿ, ಹೀಗೆ ಕೀಟಗಳು ಬಂದು ಹೀಗೆ ಕೂತು ಹೀಗಾಗಿದೆ. ಚಿಕ್ಕ ಚಿಕ್ಕ ಇರುವೆಗಳು ಕೂರ್ತವೆ, ಎಂಥ ಪ್ರಾಬ್ಲಮ್ ಗೊತ್ತಿಲ್ಲ. ಇಲ್ಲಿದೆ ನೋಡಿ ಇರುವೆಗಳು ಕೂಡ ಕಾಣಿಸ್ತವೆ ಅನ್ಕೋತೀನಿ. ಇರುವೆಗಳು ಈ ಥರ ಇರುವೆಗಳು ಬಂದು ಕೂತು ಹೀಗಾಗಿದೆ. ಮತ್ತು ಈ ಇಲ್ಲಿ ನೋಡಿ, ಇದು ಹೀಗೆ ಬರ್ತಾ ಇರುವಾಗಲೇ ಏನೋ ಕೀಟಗಳ ಪ್ರಾಬ್ಲಮ್ ಇಂದ ನೋಡಿ, ಹುಳಗಳು ಬಂದು ಹೀಗಾಗಿಬಿಟ್ಟಿದೆ. ಇದೇನು ಪ್ರಾಬ್ಲಮ್ ಆಗ್ತಿದೆ ಅಂತಲೂ ಗೊತ್ತಿಲ್ಲ. ಏನಾದರೂ ಸ್ಪ್ರೇ ಮಾಡಬೇಕು ನೋಡಿ ಸರ್ ನೋಡಿ, ಬಟ್ ತುಂಬ ಹೂ ಬಿಟ್ಟಿದೆ. ಹೇಗಂದರೆ, ನಾನು ಮೊನ್ನೆ ಇಷ್ಟು ಶಾರ್ಟ್ ಮಾಡಿದ್ದೆ ಗಿಡನ, ಇದು ಚೆನ್ನಾಗಿ ಬೆಳೆದಿದೆ ನೋಡಿ. ಇವುಗಳು ಇಲ್ಲಿದೆ ನೋಡಿ, ಇಲ್ಲಿ ಒಂದು ರೆಡ್ ಕೂಡ ರೋಸ್ ಆಗಿದೆ. ಇಲ್ಲಿ ನೋಡಿ ಇರುವೆಗಳು, ಬೇರೆ ಏನು ಕೀಟಲ್ಲ, ಇರುವೆ ಇದೆ ನೋಡಿ. ಇಲ್ಲಿ ಈ ಇರುವೆಯಿಂದ ಹೀಗಾಗ್ತಾ ಇದೆ. ಇಲ್ಲಿ ನೋಡಿ, ಇದು ನಾ ಮೊನ್ನೆ ಕಟ್ ಮಾಡಿದ್ದು, 1 ವೀಕ್ ಬ್ಯಾಕ್. ಎಷ್ಟು ಚೆನ್ನಾಗಿ ಬಂದಿದೆ, ಇಲ್ಲಿ ತುಂಬ ಮೊಗ್ಗು ಬಿಟ್ಟಿದೆ. ಈಗ ಇಲ್ಲಿ ಹಾಗೆ, ಇಲ್ಲಿ ಹಾಗೆ. ಇದು ನಾ ಇಷ್ಟಿಷ್ಟು ನನ್ನ ಸೀಸರ್ನಿಂದ ಕಟ್ ಮಾಡಿದ್ದೆ, ಹಾಗಾಗಿ ಚೆನ್ನಾಗಿ ಬಂದಿದೆ. ಈ ಮಳೆಗಾಲದ ಈ ಟೈಮಲ್ಲಿ ಗಿಡನ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನೋಡಿ ನಮಗೆ ನೋಡಿದರೆ ಬೇಜಾರಾಗ್ತದೆ. ಇಲ್ಲಿ ನೋಡಿ ಈ ಥರ ಆಗಿಬಿಟ್ಟಿದೆ.
ಹಾಗಾಗಿ ಗಿಡದಲ್ಲಿ ಹೂ ನೋಡುವಾಗ ಖುಷಿಯಾಗುತ್ತೆ. ನಿನ್ನೆ ಇನ್ನೂ ಜಾಸ್ತಿ ಇತ್ತು, ಶುಕ್ರವಾರದ ಪೂಜೆಗೆ ನಾನು ಸ್ವಲ್ಪ ತೆಗೆದಿದ್ದೀನಿ. ಇಲ್ಲಿ ಈ ಚಿಕ್ಕ ಚಿಕ್ಕ ಗಿಡಗಳು ನೋಡಿ, ನಾನು ತೆಗಿತಾ ಇರ್ತೀನಿ ಹಾಗೆ ಬರ್ತಾ ಇರ್ತದೆ. ಇದು ಎಷ್ಟು ತೆಗೆದಿದ್ರು ಕೂಡ ಚಿಕ್ಕ ಚಿಕ್ಕದ ಗಿಡ, ಸ್ವಲ್ಪ ದೊಡ್ಡದಾದರೆ ಚೆನ್ನಾಗಾಗತ್ತೆ ತೆಗಿಯೋಕ್ಕೆ. ಅಲ್ಲಿ ತನಕ ಬಿಟ್ಟಿದ್ದೀನಿ, ನೋಡೋಣ ಹೇಗೆ ತೆಗೆಯೋದಂತ. ತುಂಬ ಇದೆ ಇಲ್ಲಿ, ಒಂದು ವೀಕಲ್ಲಿ ಬಂದುಬಿಡುತ್ತೆ ಇನ್ನೂ ಅಷ್ಟು. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ, ಆದರೂ ಕೂಡ ಇದೆ, ಇದನ್ನು ಕ್ಲೀನ್ ಮಾಡಬೇಕು. ಇಲ್ಲಿ ರೋಸಸ್ ತುಂಬ ಆಗಿದೆ ಅಲ್ಲ, ಹಾಗೆ ತೋರಿಸೋಣ ಅಂತ ಬಂದೆ. ನಾನಿಲ್ಲಿ ಜಸ್ಟ್ ವೀಡಿಯೋ ಮಾಡೋಣಂತ ಮಗನ ಕರ್ಕೊಂಡು ಹೊರಗಡೆ ಬಂದೆ. ಅವನು ಈಗ ಎದ್ದು ಬಿಸಿ ನೀರೆಲ್ಲ ಕುಡಿದು ಎಲ್ಲ ಆಗಿದೆ ನೋಡಿ, ಇನ್ನೂ ಕರೆಕ್ಟಾಗಿ ಐಸೇ ಓಪನ್ ಮಾಡ್ತಾ ಇಲ್ಲ ಅವನು. ಈಗ ಒಳಗಡೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ತಿಂಡಿ ತಿನ್ನಕ್ಕೆ ಅಲ್ವೇನೋ, ಆದರೆ ಅವರು ಒಳಗಡೆ ಹೋಗೋದು ಬೇಡಂತೆ, ಅವ್ರು ಇಲ್ಲೇ ಇರಬೇಕಂತೆ. ಇವನು ಇಲ್ಲೇ ಬಿಟ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ ಅಲ್ವಾ. ಹಾಂ ಇರ್ತೀಯ ಒಬ್ಬನೇ, ಯಾರಾದರೂ ಬಂದು ಎತ್ಕೊಂಡು ಹೋಗ್ತಾರೆ ನಿನ್ನ ಅಲ್ವಾ. ಹಾಂ ಮಮ್ಮಿ ಬೇಡವಾ, ಹಾಂ ಮತ್ತೆ ಹೋಗೋಣ ಒಳಗಡೆ. ಯಾಕೆ ಮಗ? ಹಾಂ ನಾನು ಹೋಗ್ತೀನಿ, ಹೋಗ್ಲಾ ಹೋಗ್ಲಾ ಹೋಗೋಣ, ಆಮೇಲೆ ಬರೋಣ ಮತ್ತೆ. ಇವನಿಗೆ ಹೊರಗಡೆ ಇರೋದಂತೂ ತುಂಬ ಇಷ್ಟ. ಆಯ್ತು ಇಲ್ಲೇ ಬಿಡ್ಲಾ ನಿನ್ನ, ಓಕೆ ಇಲ್ಲೇ ನಿಂತ್ಕೊಂಡಿರ ಆಯ್ತಾ. ನಾನು ನಿಮಗೆ ತಿಂಡಿ ರೆಡಿ ಮಾಡ್ಕೊಂಡು ತಗೊಂಬರ್ತೀನಿ, ಅಲ್ಲಿ ತನಕ ಇಲ್ಲಿ ಕುತ್ಕೊ. ಸಪ್ಪೆ ಸಕ್ಬಿಟ್ಟು ಎಲ್ಲಿಗೆ ಹೋಗ್ಬಾರ್ದು ಆಯ್ತಾ. ಓಕೆ ನಾನೀಗ ತಿಂಡಿ ರೆಡಿ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ನಾನು ಅರ್ವಿನ ಕೊಡ್ತೀನಿ, ಅವನು ಹೊರಗಡೆಯಿಂದ ನಾನು ಒಳಗಡೆ ಕರ್ಕೊಂಡು ಬಂದಿದ್ದೀನಿ. ಅಲ್ಲೇ ಕೂರಿಸ್ಬಿಟ್ರೆ ಅಲ್ಲೇನಾದರೂ ಕಿತಾಪತಿ ಮಾಡ್ಕೊಂಡು ಕೂತ್ಕೊಡ್ತಾನೆ. ಹಾಗಾಗಿ ಸಾಮಾನ್ಯ ಒಂದು 10 ಡೇಸ್ ಆಯ್ತು ಕಂಟಿನ್ಯೂ ಬೆಳಿಗ್ಗೆ ಇದೇ ದೋಸೆ ಬೇಕಂತ ಕೇಳ್ತಾನೆ, ಅಂಬ್ಲಿ ದೋಸೆ ಮಾಡಿಕೊಡು ಅಂತಾನೆ. ಹಾಗಾಗಿ ದಿನ ಅದೇ ಮಾಡಿಕೊಡ್ತಾ ಇದ್ದೀನಿ, ಹೆಲ್ದಿ ಕೂಡ ಅಲ್ಲ, ಹಾಗಾಗಿ ತಿನ್ನಲಿ ಅಂತ ದಿನ ಇದನ್ನೇ ಮಾಡ್ತಾ ಇದ್ದೀನಿ. ಇದನ್ನು ಅವನೇ ಫಸ್ಟ್ ಕೊಡ್ತೀನಿ. ಅರ್ವಿನ್ ಅರ್ವಿನ ಇನ್ನೇನೋ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ, ಏನ್ ಮಾಡ್ತಿದ್ದಾನೆ ನೋಡ್ತೀನಿ ನಾನು. ಆದ್ರೆ ಅವನು ಏನ್ ಮಾಡ್ತಾನೆ ಆ ವಿಡಿಯೋ ನಿಮ್ಗೆ ಶೇರ್ ಮಾಡ್ತೀನಿ, ನೋಡೋಣ. ಏನ್ ಸಾಂಬಾರ್ ಮಾಡಿದ್ದೀರಿ? ಹಾಗಾದ್ರೆ ಊಟ ಕೊಡ್ತೀರಾ? ಪಪ್ಪನಿಗೂ ಬೇಕಾ? ನನ್ಗೆ ಕೊಡಿ ಈಗ ಆಯ್ತಾ. ನಂಗೆ ಸ್ವಲ್ಪ ಹಾಕಿ. ನಿಮ್ಮ ಹೋಟೆಲ್ ನೇಮ್ ಏನು? ಹೋಟೆಲ್ ರೈಸ್. ಸೂಪರ್ ಇದೆ ನೇಮ್. ಆಯ್ತಾ ಊಟ ಕೊಡಿ. ಹಾ ಸಾಕು ಸಾಕು.
ತೆಗಿತಿದ್ದೀರಲ್ಲ ಎಲ್ಲ ಸಾಕು ಸಾಕು ನಿಮ್ಮ ಹೋಟೆಲ್ ನೇಮ್ ಇನ್ನೊಂದು ಸಾರಿ ಹೇಳ್ತೀರಾ ಏನು ನಿಮ್ಮ ಹೋಟೆಲ್ ನೇಮ್ ಹೋಟೆಲ್ ರೈಸ್ ರೈಸ್ ಸೂಪರ್ ಇದೆ ಆಯ್ತಾ ನಿಮ್ಮ ಹೋಟೆಲ್ ನೇಮ್ ಹಾ ಆಯ್ತು ಥ್ಯಾಂಕ್ ಯು ಆಯ್ತಾ ಓಕೆ ಓಕೆ ಕೊಡಿ ಎಲ್ಲರಿಗೂ ಕೊಡಿ ಆಯ್ತಾ ನಿಮ್ಮ ಹೋಟೆಲ್ ಅಲ್ಲಿ ಏನೇನು ಸಿಗುತ್ತೆ ಏನು ಸಿಗುತ್ತೆ ಏನದು ಪಾಪ್ನಕ್ ಆ ಪಾಪ್ನಕ್ ಪಾಪ್ನಕ್ ಆ ಏನು ಏನೇನು ಇನ್ನೊಮ್ಮೆ ಹೇಳಿ ಪಾಪ್ನಕ್ ಪಾಪ್ಕಾರ್ನ್ ಅಂತಾರೆ ಅಲ್ವಾ ಓ ಚೆನ್ನಾಗಿದೆ ಇಲ್ಲಿ ನೋಡಿ ಅಜ್ಜಿ ಕಾಲ್ ಮಾಡಬೇಕಂತೆ ಅವನಿಗೆ ಸುಮ್ಮನೆ ಫೋನಲ್ಲಿ ಮಾತಾಡ್ದ ಹಾಗೆ ನಾಟಕ ಮಾಡ್ತಾನೆ ಅಜ್ಜಿ ಹತ್ರ ಟೀಚರ್ ಅಜ್ಜಿದ ಮಾತಾಡು ಹಲೋ ಫೋನ್ ಹಿಂಗ್ ಮಾಡಲ್ಲ ನೀನ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ ಮನೆ ಹಂಗ ಕಾಲ್ ಮಾಡಬೇಕ ಕಾಲ್ ಮಾಡ ಓಕೆ ನಾನು ಬತ್ತೆ ಊರಿಗೆ ಕಾದಾಗ ಬತ್ತೆ ಏನ್ ಬೇಕ ಏನ್ ಬೇಕ ಕಾದ ಬೇಕ ಕಾದಾಗ ಬತ್ತೆ ಏನ್ ಬೇಕ ಚಾಕ್ಲೇಟ್ ಇವನ ಜೊತೆ ಟೈಮ್ ಪಾಸ್ ಆಯಿತು ಈಗ ನಾನು ಮುಂದಿನ ಕೆಲಸ ನೋಡ್ತೀನಿ ಹೀಗೆ ಮೊಬೈಲಲ್ಲಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊತ ಇರ್ತಾನೆ ಯಾರ್ಯಾರಿಗೋ ಕಾಲ್ ಮಾಡ್ತೀನಿ ಅಂತ ಹೇಳಿಕೊಂಡು ಓಕೆ ಈಗ ನಾನು ನನ್ನ ಕೆಲಸ ಮಾಡ್ತೀನಿ ನೀನು ನಿನ್ನ ಕೆಲಸ ಮುಂದುವರಿಸು ಆಯ್ತಾ ನಾನೀಗ ಕಿಚನಲ್ಲಿ ನಂದೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸಿದ್ದೀನಿ ಅಷ್ಟರಲ್ಲಿ ನನ್ನ ಮಗ ಈ ಕಿಟಪತಿ ಮಾಡಿ ಇಟ್ಟಿದ್ದಾನೆ ಇದನ್ನು ಅವನೇ ಕ್ಲೀನ್ ಮಾಡ್ತಾನೆ ಯಾವಾಗಲೂ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಅವನಿಗೆ ಎಕ್ಸಸೈಸು ಆಗುತ್ತೆ ಸ್ವಲ್ಪ ಕ್ಲೀನೂ ಆಗುತ್ತೆ ಆಯ್ತಲ್ವಾ ಹ್ಯಾಂಡ್ ವಾಶ್ ಮಾಡಿ ಬಾ ಹೋಗು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮಮ್ಮಿಗೆ ಲೈಕ್ ಮಾಡಿ ಓಕೆ ಮಮ್ಮಿಗೆ ಲೈಕ್ ಮಾಡಿ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾನು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಬೆಲ್ ಬಟನ್ನ ಪ್ರೆಸ್ ಮಾಡಬೇಕು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಟಾಟಾ.